ಕೆಲವೊಂದು ಸಿನಿಮಾಗಳನ್ನ ಫ್ರೆಂಡ್ಸ್ ಜೊತೆ ಹೋಗಿ ನೋಡ್ತೀವಿ ಕೆಲವೊಂದು ಸಿನಿಮಾನ ಫ್ಯಾಮಿಲಿ ಜೊತೆ ಹೋಗಿ ನೋಡ್ತೀವಿ ಇನ್ನೂ ಕೆಲವೊಂದು ಸಿನಿಮಾಗಳನ್ನ ಲವ್ವರ್ ಇದ್ದವರು ಲವ್ವರ್ ಜೊತೆ ಹೋಗಿ ನೋಡ್ತಾರೆ ಆದರೆ ಈ ಸಿನಿಮಾನ ನೀವು ಯಾರ ಜೊತೆ ಹೋಗಿ ನೋಡಿದರೂ ಕೂಡ ಎಂಟರ್ಟೈನ್ಮೆಂಟ್ ಸಿಕ್ಕೇ ಸಿಗುತ್ತೆ ಯಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಈ ವರ್ಷ ಧನಂಜಯ ಅವರಿಗೆ ಅವರ ಸಿನಿಮಾಗಳಿಗೆ ಒಂದು ಅದೃಷ್ಟದ ವರ್ಷ ಅಂತಲೇ ಹೇಳ್ಬೋದು ಧನಂಜಯ ಅವರು ಆ್ಯಕ್ಟ್ ಮಾಡಿರೋ ಎಷ್ಟು ಸಿನಿಮಾಗಳು ಈ ವರ್ಷ ರಿಲೀಸ್ ಆಗಿದ್ದಾವೆ ಅಂತ ಕಮೆಂಟ್ ಮಾಡಿ ಇನ್ನು ರಿವ್ಯೂ ವಿಚಾರಕ್ಕೆ ಬಂದರೆ ಬಡವ ರ್ಯಾಸ್ಕಲ್ ನಟ ರಾಕ್ಷಸ ಡಾಲಿ ಅವರು ಆ್ಯಕ್ಟ್ ಮಾಡಿ ಜೊತೆಗೆ ಪ್ರೊಡ್ಯೂಸ್ ಮಾಡಿರೋ ಸಿನಿಮಾ ಸಿನಿಮಾದ ಒನ್ ಲೈನ್ ಸ್ಟೋರಿ ಬಂದು ಶಂಕರನ್ನು ಒಬ್ಬ ಟಿಪಿಕಲ್ ಮಿಡಲ್ ಕ್ಲಾಸ್ ಹುಡುಗನ ಜೀವನದಲ್ಲಿ ಏನೇನೆಲ್ಲ ಆಯಿತು ಅದರಿಂದ ಅವನ ಜೀವನದಲ್ಲಿ ಏನಾದ ಕೊನೆಗೆ ಅವನ ಜೀವನ ಹೇಗೆಲ್ಲ ಆಗುತ್ತೆ ಅನ್ನೋದೇ ಸಿನಿಮಾದ ಕತೆ ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ರಿಯಾಲಿಟಿ ಸಿನಿಮಾದಲ್ಲಿ ರಿಯಾಲಿಟಿನ ತುಂಬ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಒಬ್ಬ ಮಿಡಲ್ ಕ್ಲಾಸ್ ಹುಡುಗನ ಜೀವನದಲ್ಲಿ ನಡೆಯೋ ಈ ಕಥೆಯಲ್ಲಿ ನಮ್ಮ ನಿಮ್ಮ ದಿನನಿತ್ಯ ಜೀವನದಲ್ಲಿ ನಡೆದಿರೋ ನೋಡಿರೋ ಎಷ್ಟೊಂದು ಘಟನೆಗಳು ಈ ಸಿನಿಮಾದಲ್ಲಿವೆ ನೆಕ್ಸ್ಟ್ ಸೆಂಟಿಮೆಂಟ್ ಸ್ಕಲ್ ಸಿನಿಮಾದಲ್ಲಿ ಎಲ್ಲ ರಿಲೇಷನ್ಶಿಪ್ಗಳನ್ನು ಟಚ್ ಮಾಡಿದ್ದಾರೆ ಅಂದರೆ ತಪ್ಪಾಗಲ್ಲ ಫ್ರೆಂಡ್ಸ್ ಲವರ್ ಫ್ಯಾಮಿಲಿ ಜನಕ್ಕೆ ತುಂಬ ಟಚ್ ಆಗೋದು ಫ್ಯಾಮಿಲಿ ಯಾಕಂದರೆ ಅಪ್ಪ ಅಮ್ಮನ ಪಾತ್ರ ಮಾಡಿರೋ ಆರೋಪ ಪರ್ಫಾರ್ಮೆನ್ಸ್ಗಳು ಆ ರೇಂಜ್ಗೆ ಸಿನಿಮಾದ ಸಿನಿಮ್ಯಾಟೋಗ್ರಫಿ ಅಂಡ್ ವಾಸುಕಿ ವೈಭವರ ವರ್ಕ್ ಸಿನಿಮಾಗೆ ಮೇಜರ್ ಹೈಲೈಟ್ ಅಂದರೆ ತಪ್ಪಾಗಲ್ಲ ಇನ್ನು ಪರ್ಫಾರ್ಮೆನ್ಸಸ್ ವಿಚಾರಕ್ಕೆ ಬಂದರೆ ಡಾಲಿ ಧನಂಜಯ್ ಅವರ ಬಗ್ಗೆ ಹೇಳೋದ್ರ ಜೊತೆಗೆ ರಂಗಾಯಣ್ಣರಗು ಅವರ ಬಗ್ಗೆ ಹೇಳಲೇಬೇಕು ಸೀರಿಯಸ್ಲಿ ಹೀ ಈಸ್ ಎ ಜೆಮ್ ಫಾರ್ ಅವರ್ ಇಂಡಸ್ಟ್ರಿ ಕಾಮಿಡಿಗೂ ಸೈ ಎಮೋಷನ್ಸ್ಗೂ ಸೈ ವಿಲನ್ಗೂ ಸೈ ಏನು ಬರಲ್ಲ ಹೇಳಿ ಅವ್ರಿಗೆ ಜೊತೆಗೆ ತಾರಾ ಅವರ ಆ್ಯಕ್ಟಿಂಗ್ ಕೂಡ ನನಗೆ ತುಂಬ ಇಷ್ಟ ಆಯಿತು ಇನ್ನು ಸಿನಿಮಾದಲ್ಲಿ ನನಗೆ ಇಷ್ಟ ಆಗದೇ ಇದ್ದಿದ್ದು ಅಂತ ಏನಿಲ್ಲ ಬಟ್ ಕೆಲವೊಂದು ಡೈಲಾಗ್ಸ್ಗಳು ಬೇಡವಾಗಿದ್ದವು ಆ್ಯಂಡ್ ಕೆಲವೊಂದು ಆ್ಯಕ್ಷನ್ ಸೀನ್ಸ್ಗಳು ನನ್ನ ಸ್ಯಾಟಿಸ್ಫೈ ಮಾಡಲಿಲ್ಲ ಆ್ಯಂಡ್ ಸ್ಟೋರಿಲಿ ಇನ್ನೂ ಏನಾದರೂ ಹೊಸತನ ಟ್ರೈ ಮಾಡಿದರೆ ಸಖತ್ತಾಗಿರೋದು ಅಂತ ಅನ್ನಿಸ್ತು ಆ್ಯಂಡ್ ಸಿನಿಮಾದ ಡ್ಯೂರೇಷನ್ ಕೂಡ ಈ ಸಿನಿಮಾಗೆ ಒಂದು ಮೇಜರ್ ಪ್ಲಸ್ ಆ್ಯಂಡ್ ಇವತ್ತು ಎರಡು ಸಲ ದುಡ್ಡು ಕೊಟ್ಟೆ ಎರಡೂ ಸಿನಿಮಾನು ದುಡ್ಡಿಗೆ ಮೋಸ ಮಾಡಲಿಲ್ಲ ಇದೇ ರೀತಿ ಕನ್ನಡ ಸಿನಿಮಾಗಳು ಬರಲಿ ಬೆಳಿಲಿ ಆ್ಯಂಡ್ ನನ್ನ ರೇಟಿಂಗ್ಸ್ ಬಂದು ರೈಡರ್ಗೆ ಲಾಸ್ಟ್ ವಿಡಿಯೋದಲ್ಲಿ ಕೊಟ್ಟಿರಲಿಲ್ಲ ಸೊ ರೈಡರ್ ಆ್ಯಂಡ್ ಬಡವರಾಸ್ಕಲ್ಲಿ ಎರಡು ಸಿನಿಮಾಗಳಿಗೆ ನನ್ನ ರೇಟಿಂಗ್ಸ್ ಫೋರ್ ಔಟ್ ಆಫ್ ಫೈವ್